ಚೆನ್ನ ಬನ್ನಿ ಫ್ರೆಂಡ್ಸ್. ಇವತ್ತೇ ನಾನು ಬ್ರೇಕ್ಫಾಸ್ಟಿಗೆ ಪೂರಿ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ. ಸಾಫ್ಟಾಗಿ ಜ್ಯೂಸಿಯಾಗಿ ಯಾವ ರೀತಿ ಮಾಡೋದು ನೋಡೋದು. ಇದು ಕೊಬ್ಬರಿ ಚಟ್ನಿ ಹೋಟಲ್ ಸ್ಟೈಲ್, ಮತ್ತು ಇದೆ ಹಚ್ಚಿ. ಇದು ಪೂರಿ ವೆರಿ ಸಾಫ್ಟ್ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ. ಇದು ಯಾವ ರೀತಿ ಮಾಡೋದು ಅಂತ ಬನ್ನಿ ತೋರಿಸ್ತೀನಿ. ಮಾಡಿದ್ದೀನಿ ನಾನು, ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಹೊಸದ್ರು ಏನಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಾಗೆ ಹೊಸ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್, ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು. ನಮಸ್ತೆ ಫ್ರೆಂಡ್ಸ್, ಇಲ್ಲಿ ನೋಡಿ ನಾನು ಕೊಬ್ಬರಿ ಚಟ್ನಿ ಮಾಡ್ತಾಯಿದ್ದೀನಿ. ಕೊಬ್ಬರಿ ಚಟ್ನಿಗೆ ಇಲ್ಲಿ ಕೊಬ್ಬರಿ, ಹಸಿ ಕೊಬ್ಬರಿ ಮತ್ತು ಪುಟಾಣಿ ಹಾಕಿಟ್ಟಿದ್ದೀನಿ ಜಾರ್ಗೆ. ಮತ್ತು ಅದಕ್ಕೆ ಜೀರಿಗೆ, ಉಪ್ಪು, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಕರಿಬೇವು ಇಷ್ಟನ್ನು ಹಾಕಿ ಮಿಕ್ಸಿಗೆ ಹಾಕ್ಕೋತೀನಿ. ಇಲ್ಲಿ ನೋಡಿ ರೆಡಿಯಾಗಿದೆ. ತರಿ ತರಾಗಿದ್ದರೆ ಸೂಪರಾಗಿ ಬರುತ್ತೆ ಚಟ್ನಿ. ಇದಕ್ಕೆ ಮತ್ತೇನು ಹಾಕೋಂಗಿಲ್ಲ, ಒಗ್ಗರಣೆ ಹಾಕೋದಿದ್ದರೆ ಮೇಲೆ ಹಾಕಿ ತುಂಬ ಟೇಸ್ಟಾಗಿ ಕೊಡುತ್ತೆ. ನಾನು ಆಗಿನ ಮಟ್ಟಿಗೆಲ್ವಾ ಜಾಸ್ತಿ ಹೊತ್ತು ಇಡೋಂಗಿಲ್ಲ, ಅದಕ್ಕೋಸ್ಕರ ನಾನು ಒಗ್ಗರಣೆ ಹಾಕಲ್ಲ. ಹಸಿ ಚಟ್ನಿ ಆದರೆ ಟೇಸ್ಟ್ ಹತ್ತುತ್ತೆ ಅಂತೇಳಿ ನಾನು ಒಗ್ಗರಣೆ ಹಾಕ್ತಾಯಿಲ್ಲ. ನಿಮ್ಗೆ ಬೇಕಾದರೆ ಮೇಲೆ ಒಗ್ಗರಣೆ ಹಾಕ್ಬೋದು, ಸೂಪರಾಗಿ ಬರುತ್ತೆ. ಹಾಗೆ ಕಂಟಿನ್ಯೂ ಆಗಿ ನೋಡಿ ನೆಕ್ಸ್ಟ್ ಪ್ರೊಸೀಜರ್ ಬರುತ್ತೆ. ಇಲ್ಲಿ ನೋಡಿ ಇದು ಮೈದಾ. ಫಸ್ಟ್ ಒನ್ ಹಾಕಿದ್ದು ಗೋಧಿ ಹಿಟ್ಟು, ಮತ್ತು ನೆಕ್ಸ್ಟ್ ಒನ್ ಹಾಕ್ತಾ ಇರೋದು ಮೈದಾ. ಇಲ್ಲಿ ಮೈದಾ ಹಿಟ್ಟನ್ನು ಜಾಸ್ತಿ ತೊಗೊಂಡಿದ್ದೀನಿ, ಗೋಧಿ ಹಿಟ್ಟನ್ನು ಕಡಿಮೆ ತೊಗೊಂಡಿದ್ದೀನಿ. ಎರಡೂ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ರುಚಿಗೆ ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಮಿಕ್ಸ್ ಮಾಡಿಕೊಂಡು ಇದನ್ನು ನೀರು ಹಾಕಿ ಕಲಸ್ಕೋಬೇಕು, ಅಂದರೆ ನಾದ್ಕೋಬೇಕು. ಈ ಕಡೆ ಉತ್ತರ ಕರ್ನಾಟಕ ಕಲಸ್ಕೋಬೇಕು ಅಂತ ಹೇಳ್ತಾರೆ, ಕೆಲವೊಂದು ಕಡೆ ನಾದ್ಕೋಬೇಕಂತಾರೆ, ಕೆಲವೊಂದು ಕಡೆ ಮಿದ್ದಬೇಕು ಅಂತಾರೆ. ನಿಮಗೆ ಹೆಂಗೆ ಕನ್ವೀನಿಯಂಟ್ ಆಗುತ್ತೆ ಹಂಗೆ ಅರ್ಥ ಮಾಡ್ಕೊಳ್ಳಿ. ಓಕೆನಾ? ಇವಾಗ ನೋಡಿ ಇದನ್ನು ಮಿಕ್ಸ್ ಮಾಡಿಟ್ಟಿದ್ದೀನಿ, ನಾದಿಟ್ಟಿದ್ದೀನಿ. ಸೊ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಒಂದು 5-10 ನಿಮಿಷ ನೆನೆಯಕ್ಕೆ ಬಿಡಬೇಕು. ಇದ್ರ ಮೇಲೆ ಸ್ವಲ್ಪ ಆಯಿಲ್ ಹಾಕಿ ನೋಡಿ, ಈ ಥರ ಆಯಿಲ್ ಹಾಕಿದರೆ ಪ್ಲೇಟಿಗೆ ಅಥವಾ ನಾವೇನು ಮುಚ್ತೇವಲ್ಲ ಅದಕ್ಕೆ ಏನು ಅಂಟ್ಕೊಳ್ಳೋದಿಲ್ಲ, ಒಳ್ಳೆ ಚೆನ್ನಾಗಿ ನೆನೆಯುತ್ತೆ ಹಿಟ್ಟು. ಇದನ್ನು ನಾದಿಟ್ಟು ಈ ಕಡೆ ಮತ್ತು ನೆಕ್ಸ್ಟ್ ಪ್ರೊಸೀಜರ್ ನೋಡೋಣ, ಬನ್ನಿ. ನೋಡಿ ಇಲ್ಲಿ ಆಲೂಗಡ್ಡೆ ಬಾಜಿಗೆ ರೆಡಿ ಮಾಡ್ತಾ ಇದ್ದೀನಿ. ನೋಡಿ ಒಂದು ಬಾಳಿಗೆಗೆ ಎಣ್ಣೆ ಹಾಕ್ತಾ ಇದ್ದೀನಿ. ಇದು ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಈಗ ನೋಡಿ ಗ್ಯಾಸನ್ನು ಆನ್ ಮಾಡಿಕೊಂಡೆ. ಇದಕ್ಕೇ ಈಗ ನೋಡಿ ಎಣ್ಣೆ ಬಿಸಿಯಾಗಿದೆ ಅಂತ ಚೆಕ್ ಮಾಡ್ಕೊಳ್ಳೋಕ್ಕೆ ಒಂದು ಎಲೆ ಕರಿಬೇ ಹಾಕಿದೆ. ಇವಾಗ ಕರಿಬೇ ಫಸ್ಟು ಹಾಕೋಬೇಕು. ನೋಡಿ ಅದು ಚೆನ್ನಾಗಿದೆ. ಆದಮೇಲೆ ಎಣ್ಣೆಲಿ ಫ್ರೈ ಆದಮೇಲೆ ಇದಕ್ಕೆ ಈರುಳ್ಳಿ ಹಾಕೋಬೇಕು. ಸ್ಪೆಷಲಿ ಆಲೂಗಡ್ಡೆ ಬಾಜಿಗೆ ಉದ್ದಕ್ಕೆ ಈರುಳ್ಳಿ ಹೆಚ್ಚಿ ಹಾಕ್ಕೊಂಡ್ರೇ ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಮತ್ತು ನಾವು ತಿಂತಾ ಇರಬೇಕಾದ್ರೆ ಈರುಳ್ಳಿ ಜಾಸ್ತಿ ಬಾಯಿಗೆ ಬರಬೇಕದು, ಆ ಥರ ಇದ್ರೇ ಟೇಸ್ಟ್ ಆಗುತ್ತೆ. ನೀವು ಪೂರಿ ಜೊತೆ ಕಾಂಬಿನೇಷನ್ ಅಥವಾ ದೋಸೆ ಜೊತೆ ಕಾಂಬಿನೇಷನ್, ಬಟಾಟಿ ಅಂದರೆ ಆಲೂಗಡ್ಡೆ ಬಜ್ಜಿ ಮಾಡೋಕ್ಕಾದ್ರೆ ಈ ಥರ ಮಾಡಿರಿ, ತುಂಬ ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿರಿ, ಟೇಸ್ಟಾಗಿ ಬರುತ್ತೆ. ಮತ್ತು ಸ್ವಲ್ಪನೂ ನೀರು ಮುಟ್ಸೋಂಗಿಲ್ಲ ಈ ಬಾಜಿಗೆ, ಆ ಥರ ಮಾಡಿದರೆ ತುಂಬ ಟೇಸ್ಟಾಗಿ ಬರುತ್ತೆ. ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು. ಫಸ್ಟು ಉಪ್ಪು ಯಾಕೆ ಹಾಕ್ಕೋಬೇಕಪ್ಪ ಅಂತಂದರೆ ಉಪ್ಪು ಹಾಕಿದರೆ ಈರುಳ್ಳಿ ಜಲ್ದಿ ಫ್ರೈ ಆಗುತ್ತೆ. ಏನಿಲ್ಲ ಇಲ್ಲಿ ನೋಡಿ ಹಸಿ ಖಾರ
ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಸಿ ಖಾರನೂ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಆ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಲ್ಲಿ ನೋಡಿ ಇದರಲ್ಲೇ ಡೈರೆಕ್ಟಾಗಿ ಇಂಗ್ರೀಡಿಯೆಂಟ್ಸ್ನ ಹಾಕ್ತಾ ಹೋಗಬೇಕು. ನೋಡಿ ಅರಶಿನ ಪುಡಿ, ಎಣ್ಣೆಯಲ್ಲಿ ಹಾಕೋದ್ರಿಂದ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅಂತ ಹಾಕೋದು. ಈ ಥರನೂ ಒಂದ್ಸಲ ಮಾಡಿ ನೋಡಿ. ಇವಾಗ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಟೊಮಾಟೊ ಇದು ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಇವಾಗ ಆಲೂಗಡ್ಡೆಯನ್ನು ನಾವು ಕುದಿಸಿ ಸಿಪ್ಪೆ ಸುಲಿಸಿಟ್ಟಿದ್ವಿ, ಅದನ್ನು ಏನು ಮಾಡಬೇಕು, ನೈಫ್ ಅಥವಾ ಸ್ಪೂನ್ ತಗೊಂಡು ಇದನ್ನು ಸಣ್ಣ ಸಣ್ಣ ಪೀಸ್ ಮಾಡ್ಕೋಬೇಕು. ಕೈಲೇ ನಾವು ಸ್ಮ್ಯಾಶ್ ಮಾಡ್ಕೊಳ್ಳೋದಕ್ಕಿಂತ ಸ್ಮ್ಯಾಶರ್ ಅಥವಾ ಸ್ಪೂನ್ ಅದರಿಂದ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಇಲ್ಲಿ ಒಂದು ಒಳ್ಳೆ ಮಿಕ್ಸ್ ಕೊಡೋಣ, ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಿ ಆಲೂಗಡ್ಡೆ ಬಾಜಿ ಬಂದಿದೆ ಇಲ್ಲಿ ನೋಡ್ಬೋದು. ಈ ಥರ ಈ ಸ್ಟೈಲ್ನಲ್ಲಿ ನೀವು ಒಂದ್ಸಲ ಮಾಡಿ ನೋಡಿ. ಹೊಸ್ದೇನಲ್ಲ, ಬಟ್ ಎಲ್ಲರೂ ಮಾಡೋದೇ. ಕೆಲವೊಂದು ಐಟಮ್ನ ಹಿಂದೆ ಮುಂದೆ ಮಾಡಿ ಹಾಕೋದ್ರಿಂದ ಒಂದು ಟೇಸ್ಟು ಬೇರೆ ಕೊಡುತ್ತೆ. ಅದಕ್ಕೋಸ್ಕರ ಈ ಮೆಥಡನ್ನು ನಾನು ನಿಮಗೆ ತೋರಿಸ್ತಾ ಇರೋದು ಅಷ್ಟೇ. ಅದು ಬಿಟ್ಟರೆ ಏನು ಸ್ಪೆಷಲ್ ಇಲ್ಲ. ನೀವು ಹೇಗೆ ಅನ್ಕೋತೀರಾ ಹಾಗೇ. ಓಕೆನಾ, ಕಂಟಿನ್ಯೂ ಆಗಿ ನೋಡಿ. ಇದನ್ನು ಫ್ರೈ ಮಾಡಿ ನೋಡಿ. ಇದು ಮಿಕ್ಸ್ ಆಯಿತು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಇಷ್ಟ ಆಗಿಬಿಟ್ರೆ ಇದರ ಮೇಲೆ ಕೊತ್ತಂಬರಿ ಒಂದು ಹಾಕಿಬಿಟ್ರೆ ಬಾಜಿ ರೆಡಿ ಆಗುತ್ತೆ. ಹಾಗೆ ನೋಡಿ ಸ್ಕಿಪ್ ಮಾಡಿದೆ. ಹಾಗೆ ಹೊಸಬ್ರು ಏನಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ತಿಳಿಸೋದು ಮರಿಬೇಡಿ. ಕಮೆಂಟ್ ಮಾಡಿ ಮತ್ತು ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅನ್ನೋ ಆಪ್ಷನ್ಗೆ ಓಕೆ ಕೊಟ್ಟರೆ ನಾನು ಹಾಕೋ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲೇ ಬರುತ್ತೆ. ಓಕೆನಾ, ಹಾಗೆ ಕಂಟಿನ್ಯೂ ಆಗುತ್ತೆ ನೋಡಿ. ಇವಾಗ ನೋಡಿ ಆಲೂಗಡ್ಡೆ ಬಾಜಿ ರೆಡಿ ಆಯಿತು. ಇವಾಗ ನೆಕ್ಸ್ಟ್ ಪ್ರೊಸೀಜರ್,
ಇವಾಗ ನೋಡಿ ನೆಕ್ಸ್ಟು ಪುರಿ ಮಾಡಲಿಕ್ಕೆ ರೆಡಿಯಾಗಿದೆ. ಹಿಟ್ಟು ನೆನೆದಿದೆ ನೋಡಿ. ಒಂದು ಬಾಳಗೆ ಇಟ್ಕೊಂಡು ಇದಕ್ಕೆ ಎಣ್ಣೆ ಹಾಕೋಬೇಕು. ಎಷ್ಟು ಬೇಕಾಗುತ್ತೆ ಅಷ್ಟು ಎಣ್ಣೆನ ಹಾಕೊಳ್ಳಿ. ನೋಡಿ ಇವಾಗ ಎಣ್ಣೆ ಬಿಸಿ ಆಗಿದೆ. ನಾವೇನು ಹಿಟ್ಟನ್ನ ಇಟ್ಕೊಂಡಿದ್ವಲ್ಲ ಪುರಿ ಲಟ್ಟಿಸ್ಕೊಂಡು ಇವಾಗ ಎಣ್ಣೆಗೆ ಹಾಕ್ತಾ ಇದ್ದೀನಿ ನೋಡಿ. ಚಿಕ್ಕದು ಬೇಕಂದರೆ ಚಿಕ್ಕದು ಮಾಡ್ಕೊಳ್ಳಿ, ದೊಡ್ಡದು ಬೇಕಂದರೆ ದೊಡ್ಡದು ಮಾಡ್ಕೊಳ್ಳಿ. ನಾನು ಬಾಳಕ್ಕೆ ದೊಡ್ಡದಿರೋದಕ್ಕೆ ದೊಡ್ಡದು ಮಾಡ್ಕೊಂಡಿದ್ದೀನಿ. ನಿಮ್ಮ ನಿಮ್ಮ ಅನುಕೂಲ ಹೇಗೆ ಹಾಗೆ ಮಾಡ್ಕೊಳ್ಳಿ. ಪುರಿ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಡಿಪೆಂಡ್ ಅಪಾನ್ ನಾವು ಹೇಗೆ ಹಿಟ್ಟನ್ನು ನಾದಿಟ್ಕೊಳ್ತೀವಿ ಆ ಥರ ನಮಗೆ ಪೂರಿ ಚೆನ್ನಾಗಿ ಬರುತ್ತೆ. ಓಕೆನಾ? ಪ್ಯೂರಾಗಿ ಗೋಧಿ ಹಿಟ್ಟಲ್ಲಿ ಮಾಡಿದ್ರೂ ಚೆನ್ನಾಗಿ ಬರುತ್ತೆ. ಅದೇ ನಾವು ಮೈದಾ ಹಿಟ್ಟಲ್ಲಿ ಮಾಡ್ತಾ ಬಂದ್ವಿ ಅಂದರೆ ಸ್ವಲ್ಪ ಬಿರುಸಾಗುತ್ತೆ, ಕಟಕಾಗುತ್ತೆ. ಅದಕ್ಕೋಸ್ಕರ ಮೈದಾ ಹಿಟ್ಟ ಜೊತೆಗೆ ಸ್ವಲ್ಪ ಗೋಧಿ ಹಿಟ್ಟನ್ನು ಸೇರಿಸಿದರೆ ಚೆನ್ನಾಗಿ ಬರುತ್ತೆ. ಒಂದೊಂದು ಟೈಮ್ ಏನು ಮಾಡಬೇಕಪ್ಪ ಅಂತಂದರೆ 75% ಗೋಧಿ ಹಿಟ್ಟಿರಬೇಕು, ಸ್ವಲ್ಪನೇ ಮೈದಾ ಹಿಟ್ಟಿರಬೇಕು ಅದು ಬೆಳ್ಳಗಾಗಲಿಕ್ಕೆ. ಒಂದೊಂದು ಟೈಮ್ ಏನು 50% ಗೋಧಿ ಇಟ್ಟು 50% ಮೈದಾನ ಹಾಕಿ ಸ್ವಲ್ಪ ಉಪ್ಪು ಹಾಕಿ ನಾದಿದರೆ, ಸ್ವಲ್ಪ ಎಣ್ಣೆ ಹಾಕಿ ನಾದಿದರೆ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ನೋಡಿ ಇಲ್ಲಿ ಸಾಫ್ಟಾಗಿ ಬಂತು, ಕ್ರಿಸ್ಪಿಯಾಗಿಯೂ ಬಂತು. ಇಲ್ಲಿ ನೋಡ್ಬೋದು ನೀವು ಎಷ್ಟು ಮೆದುವಾಗಿದೆ. ಒಳ್ಳೆ ವಾಪಸ್ಸು ರೆಡೀಸ್ ಆಗಿದೆಯಲ್ಲ, ರೆಡೀಸ್ ಆದರೆ ಸ್ವಲ್ಪ ಕ್ರಿಸ್ಪಿಯಾಗಿದೆ ಅಂತ. ಇಲ್ಲಿ ನೋಡಿ ಮೂರನೇದು ಪುರಿ ಹಾಕಿದ್ದೀನಿ ನಾನು ಇವಾಗ. ನಿಮ್ಗೆ ತೋರಿಸ್ಲಿಕ್ಕೆ ಅಷ್ಟೇ ನಾನು ಹಾಕಿರೋದು, ಬಟ್ ಪುರಿ ಎಲ್ಲರೂ ಮಾಡ್ತಾರಲ್ವ ಅದಕ್ಕೋಸ್ಕರ ಸ್ಪೆಷಲಾಗಿ ಈ ಥರ ಮಾಡಿದರೆ ನಿಮಗೆ ಒಂದು ಟೇಸ್ಟ್ ಬೇರೆ ಕೊಡುತ್ತೆ ಅಂತ ಈ ಮೆಥಡನ್ನು ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹೊಸಬ್ರು ಏನಾದರೂ ನೋಡ್ತಾ ಇದ್ದರೆ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅನ್ನೋ ಆಪ್ಷನ್ಗೆ ಓಕೆ ಕೊಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಹೀಗೆ ಇರಲಿ ನಿಮ್ಮ ಪ್ರೀತಿ ವಿಶ್ವಾಸ ಅಭಿಮಾನ ಹೀಗೆ ಇರಲಿ ನನಗೆ. ಥ್ಯಾಂಕ್ ಯು ಸೋ ಮಚ್. ನೀವು ಕೊಡೋ ಒಂದೊಂದು ಲೈಕಿಗೆ ನನಗೆ ಇನ್ನೂ ಇನ್ಸ್ಪೈರ್ ಆಗುತ್ತೆ, ಇನ್ನೊಂದು ಹೊಸ ಹೊಸ ವಿಡಿಯೋ ಮಾಡೋಕ್ಕೆ ನನಗೆ ಇನ್ನೂ ಇನ್ಸ್ಪೈರ್ ಆಗುತ್ತೆ. ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ ಸರ್ಕಲ್ ಜೊತೆ ಇದನ್ನು ಶೇರ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ಆಲ್.